ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಯಶಸ್ ಅಭಿರುಚಿ. ಇವತ್ತಿನ ವಿಡಿಯೋದಲ್ಲಿ ರುಚಿ ರುಚಿಯಾಗಿರುವಂಥ ಪೈನಾಪಲ್ ಕೇಸರಿ ಬಾತ್ ಅಥವಾ ಪೈನಾಪಲ್ ಕ್ಷೀರನ ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬಾ ರುಚಿಯಾಗಿರುತ್ತೆ. ಇದು ಹೇಗೆ ಮಾಡೋದು ಅಂತ ನೋಡೋಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಈ ರೆಸಿಪಿ ಮಾಡಲಿಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಲಿಸ್ಟ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆನ ಹುರ್ಕೊಳ್ತಾ ಇದ್ದೀನಿ. ರವೆ ಹುರ್ಕೋಬೇಕಾದ್ರೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ಹುರ್ಕೊಳ್ಳೋದ್ರಿಂದ ಇದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೂ ಗಂಟು ಕೂಡ ಆಗೋದಿಲ್ಲ. ಯಾವಾಗಲೂ ರವೆನ ಸಣ್ಣೂರಿನಲ್ಲೇ ಇಟ್ಕೊಂಡು ಹುರ್ಕೋಬೇಕು. ಕೇಸರಿ ಬಾತ್ ಆಗಲಿ ಅಥವಾ ಉಪ್ಪಿಟ್ಟಾಗಲಿ ತುಂಬಾ ಚೆನ್ನಾಗಾಗತ್ತೆ ಹಾಗೂ ಟೇಸ್ಟಿ ಕೂಡ ಆಗಿರುತ್ತೆ. ನೋಡಿ, ಈಗ ರವೆ ಹೊಂಬಣ್ಣಕ್ಕೆ ಬಂದಿದೆ. ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ಇದ್ರ ಅರೋಮ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ರವೆನ ಯಾವ ಕಪ್ನಲ್ಲಿ ತೊಗೊಂಡಿದ್ದೀನೋ ಮಿಕ್ಕಿದೆಲ್ಲ ಇಂಗ್ರೀಡಿಯೆಂಟ್ಸ್ನು ಅದೇ ಕಪ್ನಲ್ಲಿ ತೊಗೊಂಡಿದ್ದೀನಿ. ನಂತರ ನಾನು ಇದು ಹುರ್ಕೊಂಡಿರೋ ರವೆನ ಒಂದು ತಟ್ಟೆಗೆ ಹಾಕ್ಕೊಂಡು ಆರ್ಕೊಳ್ಳೋಕೆ ಬಿಡ್ತಾ ಇದ್ದೀನಿ. ನೆಕ್ಸ್ಟ್ ನಾನು ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಗೋಡಂಬಿ ದ್ರಾಕ್ಷಿನ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 10-12 ಗೋಡಂಬಿ ಹಾಗೂ ಒಂದು 10-12 ದ್ರಾಕ್ಷಿನ ತಗೊಳ್ತಾ ಇದ್ದೀನಿ. ಗೋಡಂಬಿ ಎಲ್ಲ ಹೊಂಬಣ್ಣ ಬಂದಮೇಲೆ ನಾನು ಇದನ್ನು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರಿಂದ ಗೋಡಂಬಿ ಮೆತ್ಕಾಗಲ್ಲ ಅನ್ನೋ ಒಂದು ರೀಸನ್ಗಷ್ಟೇ. ನಂತರ ನಾನು ಅದೇ ಬಾಣಲಿನಲ್ಲಿ 1/4 ಕಪ್ನಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೆ 1/2 ಕಪ್ನಷ್ಟು ಪೈನಾಪಲ್ ಹಾಗೂ 1/2 ಕಪ್ನಷ್ಟು ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ 1/2 ಟೀಸ್ಪೂನಷ್ಟು ಫುಡ್ ಕಲರ್ ಹಾಕ್ಕೊಳ್ತಾ ಇದ್ದೀನಿ. ನೀವು ಎಲ್ಲೋ ಅಥವಾ ಆರೆಂಜ್ ಯಾವ್ದು ಬೇಕಾದ್ರೂ ಹಾಕೋಬೋದು. ಇದನ್ನು ಒಂದು ನಾವು 4-5 ನಿಮಿಷಗಳ ಕಾಲ ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಇದರಿಂದ ಪೈನಾಪಲ್ ತನ್ನ ಸಾರಾಂಶನೆಲ್ಲ ನೀರೊಳಗಡೆ ಬಿಟ್ಕೊಳ್ಳುತ್ತೆ. ನಿಮಗೆ ಸಕ್ಕರೆ ಜಾಸ್ತಿ ಆಯಿತು ಅಂದರೆ ಕಮ್ಮಿ ಕೂಡ ಮಾಡ್ಕೋಬೋದು. ನಾನು ಇಲ್ಲಿ ತೊಗೊಂಡಿರೋದು ಮೀಡಿಯಮ್ ಸ್ವೀಟ್ ಆಗಿರುತ್ತೆ, ತುಂಬ ಜಾಸ್ತಿನೂ ಇಲ್ಲ, ತುಂಬ ಕಮ್ಮಿನೂ ಇಲ್ಲ. ಈಗ ನೋಡಿ, ಚೆನ್ನಾಗಿ ಕುದಿತಾರೆ. ನಾನು ಇದಕ್ಕೆ 1/4 ಟೀಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ನಾನು ಇದಕ್ಕೆ ಹುರಿದಿಟ್ಕೊಂಡಿರೋಂಥ ರವೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕಂಟಿನ್ಯೂಸ್ ಆಗಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ನೋಡಿ, ಯಾವುದೇ ರೀತಿ ಗಂಟು ಕೂಡ ಆಗಿಲ್ಲ, ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನಂತರ ನಾನಿಲ್ಲಿ 1/4 ಕಪ್ನಷ್ಟು ತುಪ್ಪ ಸೇರಿಸ್ಕೊಳ್ತೀನಿ. ತುಪ್ಪ ಸ್ವಲ್ಪ ಜಾಸ್ತಿ ಆಯಿತು ಅಂದರೆ ನೀವು ಕಮ್ಮಿ ಮಾಡ್ಕೋಬೋದು. ತುಪ್ಪ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೂ ನಂತರ ನಾನು ಇದಕ್ಕೆ ಗೋಡಂಬಿ ದ್ರಾಕ್ಷಿಗಳನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ ತೋರಿಸಿರೋ ಮೆಷರ್ಮೆಂಟ್ನಲ್ಲಿ ತೊಗೊಂಡ್ರೆ ಕೇಸರಿ ಬಾತ್ ತುಂಬಾ ಹದವಾಗಿ ಪರ್ಫೆಕ್ಟ್ ಆಗಿ ಬರುತ್ತೆ. ನೋಡಿ, ಕೇಸರಿ ಬಾತ್ ಈಗ ಪರ್ಫೆಕ್ಟ್ ಆಗಿ ಹದವಾಗಿ ಚೆನ್ನಾಗಿ ಬೆಂದಿದೆ. ಇದನ್ನು ನಾನು ಒಂದು ಬಟ್ಲಿಗೆ ಹಾಕ್ಕೊಂಡು ಈ ರೀತಿಯಾಗಿ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಕೂಡ ಈ ರೆಸಿಪಿನ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ನಮಸ್ಕಾರ.